ಇವ್ರನ್ನ ಕರ್ಕೊಂಡು ಹೋಗಿ ಕೈಗೆ ಔಷಧಿ ಹಚ್ಚಿ. ಅಲ್ಲ ಅಜ್ಜಿ, ನಿಮಗ್ ಬುದ್ಧಿ ಇಲ್ವಾ? ಆ ಪೇಷಂಟ್ ನ ಇಂಥ ಅಪಾಯ ಸ್ಥಿತಿಲಿ ಇಲ್ಲಿ ಕರ್ಕೊಂಡ್ ಬರೋ ಬದ್ಲು ನಿಮ್ ಊರಲ್ಲೇ ಡಾಕ್ಟರ್ ತೋರಿಸ್ಬಾರ್ದಾಗಿತ್ತ? ಡಾಕ್ಟರ್ ನೋಡೋ ಅದೃಷ್ಟ ನಮ್ ಊರ್ನಾಗ ಯಾರಿಗೂ ಇಲ್ಲ ಕಣ್ರವ. ಕಣ್ರವ ಯಾಕೆ? ನಿಮ್ ಊರಲ್ಲಿ ಆಸ್ಪತ್ರೆ ಇಲ್ವಾ? ಸರ್ಕಾರಿ ಆಸ್ಪತ್ರೆ ಏನೋ ಐತೆ ಕಣ್ರವ, ಆದ್ರೆ ಯಾವ ಡಾಕ್ಟ್ರು ಬರೋಲ್ಲ, ಬಂದ್ರು ಇರೋದು ಇಲ್ಲ. ಯಾಕ ತಾಯಿ, ಯಾರಿಗೆ ನಾವು ಕಾಣಿಸ್ಕೊಂಡೈತಾಳವಾ? ಅಯ್ಯದ್ಯಾವ್ರೆ, ಹೊಟ್ಟಿಯಾಗ ಮಗ ಅಡ್ಡ ತಿಕ್ಕೊಂಬಿಟ್ಟೈತಲಪ್ಪ, ತಡ್ಕೊಳವಾ ತಡ್ಕೋ. ಅಯ್ಯೋದ್ಯಾವ್ರೆ, ಈ ಹೆಣ್ಮಗಿನ ಸಂಕಟ ನಿನ್ ಕೇಳಿಸ್ತಾ ಇಲ್ವಾ? ಕಾಪಾಡು ತಂದೆ. ಬಸ್ಸಿ ತಡ್ಕೊಳವಾ. ಒಳಗೆ ಮಗ ತಿರ್ಕೊಂಬಿಟ್ಟೈತೆ, ಯರ್ಗೆ ಮಾಡಕ್ಕೆ ಡಾಕ್ಟರ್ ಆಗ್ಬೇಕು. ಪಸಿ ಸಹಾಯ ಮಾಡಿ ಪುಣ್ಯ ಕಟ್ಕೊ ಮಗ. ಅದೃಷ್ಟ ತುಂಬಾ ಚೆನ್ನಾಗಿದೆ, ಮಗು ಅಡ್ಡ ತಿರುಗಿದ್ರು ಟೈಮಿಗೆ ಸರಿಯಾಗಿ ಕರ್ಕೊಂಡು ಬಂದಿದ್ರಿಂದ ಎರಡು ಜೀವನ ಉಳಿತು. ಅದಕ್ಕೆ ನಮ್ ಭೈರವನೇ ಕಾರಣ ಕಣ್ರವ. ಇವ್ರನ್ನ ಕರ್ಕೊಂಡು ಹೋಗಿ ಕೈಗೆ ಔಷಧಿ ಹಚ್ಚಿ. ಅಲ್ಲ ಅಜ್ಜಿ, ನಿಮಗ್ ಬುದ್ಧಿ ಇಲ್ವಾ? ಆ ಪೇಷಂಟ್ ನ ಇಂಥ ಅಪಾಯ ಸ್ಥಿತಿಲಿ ಇಲ್ಲಿ ಕರ್ಕೊಂಡ್ ಬರೋ ಬದ್ಲು ನಿಮ್ ಊರಲ್ಲೇ ಡಾಕ್ಟರ್ ತೋರಿಸ್ಬಾರ್ದಾಗಿತ್ತ? ಡಾಕ್ಟರ್ ನೋಡೋ ಅದೃಷ್ಟ ನಮ್ ಊರ್ನಾಗ ಯಾರಿಗೂ ಇಲ್ಲ ಕಣ್ರವ. ಕಣ್ರವ ಯಾಕೆ? ನಿಮ್ ಊರಲ್ಲಿ ಆಸ್ಪತ್ರೆ ಇಲ್ವಾ? ಸರ್ಕಾರಿ ಆಸ್ಪತ್ರೆ ಏನೋ ಐತೆ ಕಣ್ರವ, ಆದ್ರೆ ಯಾವ ಡಾಕ್ಟ್ರು ಬರೋಲ್ಲ, ಬಂದ್ರು ಇರೋದು ಇಲ್ಲ. ಒಂದ್ ಕಿತ ನಮ್ಮ ಹಳ್ಳಿಗೆ ಮೆದುಳು ಜ್ವರ ಬಂದ್ಬಿಡ್ತು ಕಣ್ರವ. ಅದು ಯಾವ ಕಾಯಿಲೆ ಅಂತ ಯಾರಿಗೂ ಗೊತ್ತಾಗದೆ ಔಷಧಿ ಕೊಡಕ್ಕೆ ಡಾಕ್ಟ್ರು ಇಲ್ದೆ ನಮ್ ದೊಡ್ಡಪ್ಪನ್ ಮಗ, ಮಗಳು, ಸೊಸೆ, ಮೊಮ್ಮಕ್ಳು ಎಲ್ಲ ನರಳಿ ನರಳಿ ಸತ್ತೋಗ್ಬಿಟ್ರು ಕಣ್ರವ. ಡಾಕ್ಟರ್ ಇಲ್ದೆ ನಮ್ಮ ಹಳ್ಳಿ ಬಹಳ ಅವಸ್ಥೆ ಪಡ್ತಾ ಇದೆ ಕಣವ. ಏನು, ನೀವು ಹಳ್ಳಿಗೆ ಹೋಗ್ತಿದ್ರಾ ಡಾಕ್ಟರ್ ಚಂದನ? ಹೌದು ಸರ್, ಡೆಲಿವರಿ ಕೇಸ್ ಪೇರೆಂಟ್ಸ್ ಹೇಳಿದ ಮಾತು ನನ್ನ ಹೃದಯನ ಹಿಂಡ್ತಿದೆ. ಎಷ್ಟೋ ವರ್ಷಗಳಿಂದ ಆ ಹಳ್ಳಿಲಿ ಆಸ್ಪತ್ರೆ ಇದ್ರು ಡಾಕ್ಟರ್ ಮುಖವೇ ಕಂಡಿಲ್ವಂತೆ. ಇವತ್ತು ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ ಡಾಕ್ಟರ್? ನನ್ ಕೊನೆ ಉಸಿರಿರೋವರೆಗೂ ಆ ಹಳ್ಳಿಗೆ ಹೋಗಿ ಸೇವೆ ಮಾಡ್ತೀನಿ. ಗುಡ್, ವೆರಿ ಗುಡ್. ಶಬಾಸ್. ತದಿಗಿನ ತೋಮ್ ತದಿಗಿನ ತೋಮ್ ತದಿಗಿನ ಥಾ ತಂಗಿಟನ್ನು ಬಿಸಿಡತ್ತ ಬಿಸಿಟನ್ನು ತಂಗಿಡತ್ತ ತಂಗಿಡತ್ತ ತಂಗಿಡತ್ತ. ಹೀಗೆ ಬಂದು ನಿಂತಿರುವವರು ತಾವು ದಾರೈ ತಾತ ನಮ್ಮೂರ್ ಇರ್ಬದ್ರಣ್ಣ ವಿದ್ವಾತ. ನೀನ್ ಹಿಂಗೆ ಆಡ್ತಾ ಇದ್ರೆ ಒಡಿತಿಯ ಗ್ವಾತ. ಲೇ ಸಿಗ್ಲಿಕ್ಕ ನನ್ ಮಗನೆ, ಏನ್ಲ ಇವತ್ತು ಇಟ್ಟೊಂದು ಪರಮಾನಂದವಾಗಿ ಕುಣಿತಾ ಇದ್ಯಾ ಕುಮಣ? ನೀ ಮಂಗ್ಲಿ ಲಸಿನ ಲೈತ ವಾಣ್ಣ ಲೈತೆ ಬೇಕಾ? ಬೇಡ ಬಿಡು. ಲೇ ಕುಂತ್ಕ ಬರಲ್ಲ ಕುತ್ಕೊಳಲ್ಲ. ಅಯ್ಯ ನೀನ್ ಮುಖ ಸುಡ, ನಿನ್ಗೆ ಎಮ್ಮೆ ಅಲ್ಲಿ ಇಳಿಯಕ್ಕಿಲ್ಲ, ಹಸಿನಾಲೆ ಆಗ್ಬೇಕಾ? ನಂಗಲ್ಲ ಕಣ್ಣು. ಮತ್ತೆ ನಮ್ಮೂರ್ಗೆ ಹೊಸ್ದಾಗಿ ಡಾಕ್ಟರ್ ಅಮ್ಮ ಬತ್ತವ್ರಲ್ಲ? ನಮ್ಮೂರ್ಗೆ ಹೊಸ್ದಾಗಿ ಡಾಕ್ಟರ್ ಅಮ್ಮ ಬತ್ತವ್ರ? ಓ ಅವ್ರಿಗೆ. ಲೇ ಕುಂತ್ಕ ಬರಲ್ಲ ಹಂಗ ನಿಂಗಲ್ಲ. ಅಲ್ಲ ಡಾಕ್ಟರ್ ಅಮ್ಮಗೆ ಏನು ಎಮ್ಮೆ ಹಾಲು ಬೇಡ?
ಹಾಲು ಬೇಡ. ಹಸಿನ ಹಾಲು ಬೇಕು. ನೀನ್ ನನ್ಗೆ ಯಾಮಾರಿಸ್ಬಿಡ್ಬೇಡ. ಅಲ್ಲ, ಎಮ್ಮೆ ಹಾಲು ಡಬ್ದಲ್ಲಿ ಹಸಿನ ಹಾಲು ಹೆಂಗ್ ಬರ್ತದೆ? ಈಗ ನಾನ್ ಹಿಡಿದಿಟ್ಟಿದ್ದೀನಲ್ಲ, ಇದು ಎಮ್ಮೆ ಹಾಲು. ಈಗ ನಾನ್ ನಿನ್ ಕೊಡೋದು ಹಸಿನ ಹಾಲು. ಎಣ್ಣ ನಾನ್ ನಿನ್ ಕಣ್ಣು ಹಂಗ್ ಕಾಣ್ತೀನ. ಹೆಂಗಲ್ಲ, ಎಮ್ಮೆ ಹಾಲು ಕೊಟ್ಬಿಟ್ರೆ ನನ್ ಈಸ್ಕೊಂಡ್ಬಿಡ್ತೀನ. ನನ್ಗೆ ಹಸಿನ ಹಾಲೇ ಬೇಕು. ಮೆತ್ತಗ್ ಮಾತಾಡ್ಲಾ, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಮತ್ ಹೇಳರು ಎಂತ ದಡ್ಡ ಮಕ್ಕಳು ಅಂತ ನಗ್ಬಿಟ್ಟಾರು. ಪಾರ್ಲಾ ಇಲ್ಲಿ ಒಂದೇ ಗದ್ದೆ ಒಳಗೆ ಭತ್ತ ಕಬ್ಬು ಬೆಳೆಯಕ್ಕಿಲ್ವಾ? ಬೆಳೀತದೆ. ಒಂದೇ ತಾಯಿ ಹೊಟ್ಟೆಲಿ ಹೆಣ್ಣು ಗಂಡು ಹುಟ್ಟಕ್ಕಿಲ್ವಾ? ತಾನೇ. ಒಂದೇ ಎಮ್ಮೆ ಹೊಟ್ಟೆಲಿ ಕ್ವಾಡ್ಗರ ಹೆಣ್ಗರ ಇಯಕ್ಕಿಲ್ವಾ? ಒಂದೇ ಹಾಲಿನ ದಬ್ದಲ್ಲಿ ಎಮ್ಮೆ ಹಾಲು ಹಸಿನ ಹಾಲು ಇರಕ್ಕಿಲ್ವಿಲ್ಲ ಪೆಪ್ ನನ್ ಮಗನೇ? ಅದ್ ಸರಿ. ಏನ್ ಸಮಾಚಾರ? ಏನು ಇಲ್ಲಪ್ಪೋ. ಎಲ್ಲ ಸಂದ ಗೌರ. ಓ, ನಮ್ ಡಾಕ್ಟರ್ ಬಂದ್ರೆ ಸಂದ ಗೌರತ್ತೆ. ಲೇ ಸಿಂಗ್ಲಿಕಾ, ಏನ ದುಡ್ಡು ಕೊಟ್ಟು ಹೋಗಪ್ಪ. ಮರ್ತೇ ಬಿಟ್ಟಿದ್ದೆ. ನಾನ್ ಮರೆಯಕ್ಕಿಲ್ಲ. ಬರ್ಲೆ? ಬರ್ಬೇಡ, ಅವಾಗ ಅವಾಗ ಬರ್ತಾ ಇರು. ಬೋವರ್ಷಗಳಿಂದ ಡಾಕ್ಟರ್ ಇಲ್ದೆ ಕಂಗಾಲಾಗಿದ್ದ ನಮಗೆ ನಮ್ಮೂರಿಗೆ ನೀವು ಬಂದಿದ್ದು ಬಹಳ ಖುಷಿಯಾಗಿತ್ತೆ ಕಣ್ರವ. ಹೌದು ಡಾಕ್ಟರ್. ವಾ ಲೋ ಬೈರ, ಡಾಕ್ಟರ್ ಅವನ್ನ ಜೋಪಾನವಾಗಿ ಆಸ್ಪತ್ರೆ ತಾವ ಬಿಟ್ಬಿಟ್ಟು ಬರ್ಲಾ. ಏನ್ ಬೈರವ, ಚೆನ್ನಾಗಿದ್ಯಾ? ಕೈ ಕಾಯ ಎಲ್ಲ ವಾಸಿ ಆಯ್ತಾ? ಹಳ್ಳಿಲಿರೋ ನೀವೇ ಪುಣ್ಯವಂತರು. ಪ್ರಶಾಂತವಾದ ವಾತಾವರಣದಲ್ಲಿ ಹಸಿರಿನ ಮಧ್ಯೆ ಉಸಿರಾಡ್ತಿದ್ದೀರಾ ಅಲ್ವಾ? ಸಿಟಿಲಿರೋ ಕೆಟ್ಟ ಗಾಳಿ ಕುಡಿದು ನಿಮ್ ಆರೋಗ್ಯ ಹಾಳು ಮಾಡ್ಕೊಂಡಿಲ್ಲ ಅಲ್ವಾ? ಈ ಹಳ್ಳಿಲಿ ಎಷ್ಟು ಮನೆಗಳಿವೆ? ಭೈರವ, ನಾನೊಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ನಾನು ಅಷ್ಟೊತ್ತಿಂದ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದೀನಿ, ಒಂದು ಉತ್ತರನೇ ಇಲ್ಲ. ನಿನ್ಗೆ ತುಂಬಾ ಕೊಬ್ಬು ಅಂತ ಕಾಣುತ್ತೆ. ದೇವ್ರಾಣಿಯಾಗ್ಲು ಕೊಬ್ಬಿಲ್ಲ ಕಣ್ರವ್ವ, ನಮ್ ಬೈರಣ್ಣ ಬೋ ಒಳ್ಳೆ ಮನ್ಸ. ಈ ಊರಿಗೆ ಮಗ ಇದಂಗ್ ಕಣ್ರವ್ವ, ಒಳ್ಳೇದ್ಕಾಗ್ಲಿ ಕೆಟ್ಟದ್ಕಾಗ್ಲಿ ಮೊದ್ಲು ಬಂದ್ ನಿಂತ್ಕೋತಾನೆ. ಮತ್ತೆ ಮಾತಾಡಿದ್ರೆ ಮುತ್ತುದ್ರತೇನು ಅಂತ ಗುಮ್ ಅಂತಿದ್ದಾನೆ. ಹೆಂಗವ್ವ ಮಾತಾಡ್ತಾನೆ ಅವನು? ಮೂಗ. ಮೂಗನ? ಕ್ಷಮ್ಸು ಭೈರವ, ನೀನು ಮೂಗ ಅಂತ ಗೊತ್ತಾಗ್ದೆ ಏನೇನೋ ಮಾತಾಡ್ಬಿಟ್ಟೆ, ನನ್ನ ಕ್ಷಮ್ಸ್ಬಿಡು. ನಮಸ್ಕಾರ ಡಾಕ್ಟರ್ವ. ನಮಸ್ಕಾರ ಡಾಕ್ಟರ್ವ. ಇವರು ನಮ್ ದೊಡ್ಡ ಬುದ್ಧಿಯರು, ಹೆಸರು ನಂಜೇಗೌಡರು ಅಂತ, ದೊಡ್ಡ ಸಾಹುಕಾರರು. ಅಯ್ಯೋ ಹುಚ್ಚಪ್ಪ, ಏನು ಮಾತು ಅಂತ ಆಡ್ತಿರಲ್ಲ. ಯಾರ್ಗ್ಯಾರು ಸಾಹುಕಾರರಲ್ಲ, ಯಾರ್ಗ್ಯಾರು ಬಡವರಲ್ಲ, ಇಲ್ಲಿ ಎಲ್ರೂ ಅಣ್ಣ ತಮ್ಮಂದ್ರ ಇದ್ದಂಗೆ ಡಾಕ್ಟರವ್ವ. ಒಟ್ಟಿಗೆ ನಮ್ ಪುಣ್ಯ, ನಮ್ ಹಳ್ಳಿ ಜನಗಳ ಅದೃಷ್ಟ, ನೀವು ಬಂದ್ಬಿಟ್ರಿ. ಡಾಕ್ಟರವ್ವ, ನಿಮ್ಗೆ ಏನಾರ ತೊಂದರೆಗಿಂದ್ರೆ ಆದ್ರೆ ನಂಗೇಳಿ, ನಾನ್ ನೋಡ್ಕೋತೀನಿ. ಸರಿ ಕೌಡ್ರಿ. ಆ ಇವನು ನಮ್ ಮನೆ ಆಳು, ತಬ್ಲಿ ಮೂಗ, ನಾನೇ ಸಾಕಂಡಿವನಿ ಮಗ. ದಿನ ಬಂದು ಆಸ್ಪತ್ರೆನ ಕಸ ಗುಡಿಸಿ ಕ್ಲೀನ್ ಮಾಡಿ ಡಾಕ್ಟರ್ ಅವನಿಗೆ ಸಹಾಯ ಮಾಡು. ಅಯ್ಯಯ್ಯೋ ಏನು ಬೇಡ, ಎಲ್ಲ ನಾನೇ ಮಾಡ್ಕೋತೀನಿ. ಅಯ್ಯಯ್ಯೋ ಹಂಗಂದ್ರ ಆಯ್ತದ ಡಾಕ್ಟರ್ವ? ನೀವು ನಮ್ ಕಷ್ಟ ಸುಖಕ್ಕಾಗುವಾಗ ನಾವು ನಿಮ್ ಕಷ್ಟ ಸುಖಕ್ಕಾಗಬಾರ್ದ? ಏ ಮಗ, ತಗೊಂಡಾಗ ಒಳಕ್ಕೆ. ಹ್ಮ್.